ಪ್ರಜ್ವಲ್ ರೇವಣ್ಣ ಈಗಾಗಲೇ ವಿದೇಶದಲ್ಲಿ ಉಳ್ಕೊಂಡಿದ್ದಾರೆ ಸೊ ಅವರು ಅಲ್ಲಿನ ಜೀವನ ನಿರ್ವಹಣೆಗಾಗಿ ಹಣ ಉಪಯೋಗಿಸ್ತಾ ಇರೋದಂತೂ ಸ್ಪಷ್ಟ ಬಟ್ ಆ ಹಣದ ಮೂಲ ಏನು ಹವಾಲ ಹಣ ಅವ್ರಿಗೆ ಏನಾದರೂ ಸಂದಾಯ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಹಣ ಸಂದಾಯ ಮಾಡ್ತಾ ಇರೋದು ಯಾರು ಹವಾಲ ಹಣದ ಬಗ್ಗೆ ಐ ಟಿ ಅಧಿಕಾರಿಗಳು ಅನುಮಾನ ಮೂಡ್ತಾ ಇದೆ ಅವರ ಹತ್ರ ಅಧಿಕೃತವಾಗಿ ಏಳು ಅಕೌಂಟ್ಗಳು ಇದ್ರೂ ಕೂಡ ಆ ಏಳು ಅಕೌಂಟ್ಗಳ ಟ್ರಾನ್ಸಾಕ್ಷನ್ಗಿಂತ ಅತಿ ಹೆಚ್ಚಾಗಿ ಅವ್ರಿಗೆ ಬೇರೆ ಹಣದ ಮೂಲ ಇದೆ ಹೀಗಾಗಿ ಏಳು ಅಕೌಂಟ್ಗಳಲ್ಲಿ ಹಣ ಡ್ರಾ ಮಾಡೋದು ಅಥವಾ ಟ್ರಾನ್ಸಾಕ್ಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಮೂಲವನ್ನು ಹುಡುಕೊಂಡಿದ್ದಾರೆ ಆ ಹಣದ ಮೂಲ ಯಾವುದು ಅನ್ನೋದು ಅನ್ನೋ ಬೆನ್ನನ್ನು ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬಿದ್ದಿದ್ದಾರೆ ಜೊತೆಗೆ ಆರ್ಥಿಕವಾಗಿ ಕಟ್ಟಿ ಹಾಕಬೇಕು ಅಂತ ಹೇಳಿ ಅವರ ಹತ್ರ ಅಧಿಕೃತವಾಗಿ ಹೊಂದಿರುವಂತಹ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದಾರೆ ಏನೇನು ಆಪ್ಷನ್ಸ್ ಇದೆಯೋ ಅಕೌಂಟ್ ಫ್ರೀಸ್ ಮಾಡೋದ್ರಿಂದ ಹಿಡಿದು ಅವರ ಪಾಸ್ಪೋರ್ಟ್ ರದ್ದತಿ ತನಕ ಯಾವ್ದು ಪಾಸಿಬಲ್ ಆಪ್ಷನ್ಸ್ ಎಸ್ ಐ ಟಿ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ದುಡ್ಡಿನ ಮೂಲವೇ ಇಲ್ಲ ಅಂದ್ರೆ ಐರೋಪ್ಯ ಒಕ್ಕೂಟದ ದೇಶಗಳಲ್ಲಿ ಜೀವನ ನಡೆಸೋದು ಬಹಳ ಕಷ್ಟ ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಐರೋಪ್ಯ ಒಕ್ಕೂಟಗಳಲ್ಲಿ ಬಹಳ ಜಾಸ್ತಿ ಇದೆ ಹೀಗಾಗಿ ಅವ್ರು ಅನಿವಾರ್ಯವಾಗಿ ಭಾರತಕ್ಕೆ ಬರ್ತಾರೆ ಆರ್ಥಿಕ ಸುಳಿ ಸುಳಿಯಲ್ಲಿ ಸಿಕ್ಕಾಕೊಂಡು ಎಸ್ ಐ ಟಿ ಅಧಿಕಾರಿಗಳ ಲೆಕ್ಕಾಚಾರ ಬಟ್ ಹವಾಲ ಹಣದ ಸಂದಾಯದ ಬಗ್ಗೆ ಕೂಡ ಅವ್ರಿಗೊಂದು ಡೌಟ್ ಇದೆ ಯಾಕಂದ್ರೆ ಇಷ್ಟು ತಿಂಗಳ ಕಾಲ ಅಥವಾ ಇಷ್ಟು ದಿನಗಳ ಕಾಲ ನಾನು ಭಾರತದಿಂದ ಆಚೆ ಇರ್ತೀನಿ ಅನ್ನೋದು ಗೊತ್ತಿದ್ದಾಗ ಅವರು ಪ್ಲಾನ್ ಎ ಪ್ಲಾನ್ ಬಿ ಅನ್ನಂತೂ ಇಟ್ಕೊಂಡಿರ್ತಾರೆ ಆ ಪ್ಲಾನ್ ಬಿ ಹವಾಲ ಇರಬಹುದಾ ಹವಾಲಾ ಹಣ ಸಂದಾಯ ಇರಬಹುದಾ ಅನ್ನೋದು ಪ್ರಶ್ನೆ